ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಅದರಲ್ಲೂ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಹಬ್ಬ ಅಂದಮೇಲೆ ಏನಾದರೂ ಒಂದು ಸ್ವೀಟ್ ಐಟಮ್ಸ್ ಇರಲೇಬೇಕಲ್ವಾ? ಬನ್ನಿ ಹಾಗಾದರೆ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕೆ ಒಂದು ಪಾತ್ರೆಯಲ್ಲಿ 2 ಲೋಟ ಆಗೋಷ್ಟು ನೀರನ್ನ ಇಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಈ ರೀತಿ ಕುದಿ ಬಂದಮೇಲೆ ನಾನು 2 ಲೋಟ ಆಗೋಷ್ಟು ಬೇಳೆನ ಹಾಕುತ್ತಾ ಇದ್ದೀನಿ. ಈ ರೀತಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಫಸ್ಟು ನೀವು ಕುಕ್ಕರಲ್ಲಿ ಮಾಡೋದಾದರೆ 1 ವಿಷಲ್ ಕೂಗಿಸ್ಕೊಳ್ಳಿ. ಸೊ ನಾನಿಲ್ಲಿ ಪಾತ್ರೆಲಿ ಬೇಯಿಸ್ತಾ ಇದ್ದೀನಿ. ಸೊ ಆ ಥರ ಬೇಯಕ್ಕೆ ಬಿಡೋಣ. ಈಗ ನಾನು ಹೋಳಿಗೆ ಹಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಸಣ್ಣ ಗ್ಲಾಸಲ್ಲಿ ನಾನು ಈ ಥರ ನೀರು ಹಾಕ್ಕೊಂಡು 1/2 ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/3 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೀವು ಚಿರೋಟಿ ರವೆ ಅಂತನಾದರೂ ಕೇಳ್ಬೋದು, ಅಥವಾ ಒಬ್ಬಟ್ಟು ರವೆ ಅಂತ ಆದರೂ ಕೇಳ್ಬೋದು. ಸೊ ಇಷ್ಟನ್ನ ಹಾಕ್ಕೊಂಡು ಈ ಥರ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಆಯಿಲ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ, ನೀವು ಅರಿಶಿನನೂ ಹಾಕೋಬೋದು. ನಾನಿಲ್ಲಿ ಅರಿಶಿನ ಆ್ಯಡ್ ಮಾಡಿಲ್ಲ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 5-8 ಅವರ್ ಬಿಡೋಣ ಅದನ್ನು ಹಿಟ್ಟನ್ನು. ಸೊ ಇವಾಗ ಇಲ್ಲಿ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ, ಈ ರೀತಿ ಇಷ್ಟು ಬೆಂದಿದೆ. ಸೊ ತೋರಿಸ್ತಿದ್ದೀನಲ್ಲ ಅಷ್ಟು ಬೆಂದಿದೆ. ಸೊ ಅಷ್ಟು ಬೆಂದಿದ್ರೆ ಸಾಕು, ಅದನ್ನು ನೀರೆಲ್ಲ ಬಸ್ದಿಟ್ಕೊಳ್ಳೋಣ ಈ ರೀತಿಲಿ. ಸೊ ಬಸ್ಸದ ಮೇಲೆ ನೀರನ್ನ ಮತ್ತೆ ಅದೇ ಪಾತ್ರೆಗೆ ಬೇಳೆ ಹಾಕ್ಕೊಂಡು ಅದಕ್ಕೆ ನಾನು 2 ಗ್ಲಾಸ್ ಆಗೋಷ್ಟು ಬೇಳೆ ಹಾಕ್ಕೊಂಡಿದ್ದೀನಲ್ಲ, ಸೊ 2 ಗ್ಲಾಸ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೆಲ್ಲ ಕರಗಿಸ್ಕೊಳ್ಳೋಣ ನಾವು. ಸೊ ಈ ಬೇಳೆ ಎಲ್ಲ ಫುಲ್ ತಣ್ಣಗಾದ್ಮೇಲೂ ಕೂಡ ನೀವು ಕಾಯಿ ಹಾಕೋಬೋದು, ಬಟ್ ನಾನಿಲ್ಲಿ ಇವಾಗಲೇ ಕುದಿತಾ ಇರಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 1 ಕಾಯಿ, 1 ಹಿಡಿಕಾಯಿನ ತುರಿದಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಹಾಕ್ತಾ ಇದ್ದೀನಿ. ಸೊ ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ನಾನು ಸ್ವಲ್ಪ ಪಚ್ಚಕರ್ಪೂರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದಮೇಲೆ ನೀವು ಮಿಕ್ಸಿಲಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಬಟರ್ ಶೀಟ್ ತೊಗೊಂಡಿದ್ದೀನಿ, ಅದನ್ನು ಈ ಥರ ನೈಸ್ ಇರುತ್ತಲ್ಲ ಆ ಭಾಗದಲ್ಲಿ ಎಣ್ಣೆ ಹಾಕ್ಕೊಂಡು ಸವರಿಟ್ಕೊಳ್ಳಿ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಬಾಳೆ ಎಲೆಯಲ್ಲಾದರೂ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಹಿಟ್ಟನ್ನ 5-6 ಅವರ್ನ ಇಟ್ಕೊಂಡಿದ್ದೆ. ಸೊ ಅದನ್ನು ಒಬ್ಬಟ್ಟಿಟ್ಟನ್ನು ಈ ರೀತಿ ಸ್ವಲ್ಪ ತೊಗೊಂಡು ನೀಟಾಗಿ ಹರಡ್ಕೊಳ್ಳೋಣ. ಸೊ ನಾನು ಹಿಟ್ಟು ಕಲಿಸ್ಬೇಕಾದ್ರೆ ಅರಿಶಿನ ಹಾಕಿರಲಿಲ್ಲ. ಸೊ ನೀವು ಅರಿಶಿನ ಹಾಕ್ಕೊಂಡಿದ್ರೆ ಯೆಲ್ಲೋ ಕಲರ್ ಬರುತ್ತೆ. ಸೊ ನಾನು ಅರಿಶಿನ ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಸೊ ವೈಟ್ ಕಲರಲ್ಲೇ ಇದೆ. ಸೊ ಈಗ ಇದನ್ನು ನೀಟಾಗಿ ಹಿಟ್ಟು ಹರಡ್ಕೊಂಡ್ಮೇಲೆ ಅದ್ರ ಮಧ್ಯದಲ್ಲಿ ಹೂರ್ಣನ ಇಟ್ಟು ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಸೊ ಎಕ್ಸಸ್ ಜಾಸ್ತಿ ಏನಾದರೂ ಇದ್ದರೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಈ ರೀತಿ ರೌಂಡಾಗಿ ನೀಟಾಗಿ ತಟ್ಕೊಳ್ಳೋಣ. ಹಾಗೆ ಕೈಗೆ ಅವಾಗವಾಗ ಎಣ್ಣೆನ ಹಚ್ಕೋತಾನೆ ಇರಿ. ಸೊ ನಾವು ಬೇಯಿಸ್ಕೋಬೇಕಾದ್ರೆ ಅಷ್ಟು ಎಣ್ಣೆ ಹಾಕಲ್ಲ. ಸೊ ಇಲ್ಲೇ ನಾವು ನೀಟಾಗಿ ಕೈಗೆ ಆಯಿಲ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಎಲ್ಲ ಮಾಡಿಕೊಂಡು ನೀಟಾಗಿ ಈ ರೀತಿ ರೌಂಡಾಗಿ ತಟ್ಕೊಳ್ಳೋಣ. ಸೊ ಒಬ್ಬೊಬ್ಬರು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾರೆ. ಸೊ ಅದನ್ನು ಮಾಡೋಕ್ಕೂ ನೀವು ತುಂಬ ತೆಳುವು ಆಗಿಬಿಡುತ್ತೆ, ತುಂಬ ತೆಳುವು ಬೇಕಾಗಿರೋರು ಆ ರೀತಿನೂ ಮಾಡ್ಕೋಬೋದು. ಸೊ ಹಂಚನ ಈ ಥರ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಸೊ ಬಿಸಿ ಆದಮೇಲೆ ಆ ಬಟರ್ ಶೀಟ್ನ ಹಿಂಗೆ ಉಲ್ಟಾ ಹಾಕಿ ಸೊ ನೀಟಾಗಿ ಒಬ್ಬಟ್ಟು ಮೇಲಿರೋ ಬಟರ್ ಶೀಟ್ನ ನೀಟಾಗಿ ತೆಗೆಯೋಣ. ಸೊ ಈಗ ಎರಡೂ ಕಡೆನೂ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡು, ಬೇಕು ಅಂದರೆ ಆಯಿಲ್ ಅಥವಾ ಗೀ ಆ್ಯಡ್ ಮಾಡಿಕೊಂಡು ಎರಡೂ ಸೈಡು ಈ ರೀತಿ ಬೇಯಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಬೆಂದಮೇಲೆ ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ. ಇದ್ರ ಮೇಲೆ ಈ ಥರ ತುಪ್ಪನ ಹಾಕ್ಕೊಂಡು ಅಥವಾ ಹಾಲು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.